ಇದು ವಿಆರ್ಎಲ್ ಒಂದು ಹೌಸ್ ಹೋಲ್ಡ್ ನೇಮ್ ಕರ್ನಾಟಕದಲ್ಲಿ, ಮತ್ತು ಏನು ಅಲ್ಲಿ ಏನು ಒಂದು ತಂದೆಯವರ ಒಂದು ಟ್ರಕ್ಕಿನಿಂದ ಕರಿಯರ್ ಶುರು ಮಾಡಿದರು 76ರಲ್ಲಿ. ಆವಾಗ ನಾನು 1 ವರ್ಷದವು. ವಿಜಯಾನಂದ ರೋಡ್ಲೈನ್ಸ್ ಅಂತ ಶುರು ಮಾಡ್ತಾರೆ. ಈಗ 5,000ಕ್ಕೂ ಹೆಚ್ಚು ವಾಹನಗಳು, ಭಾರತದ ಅತಿ ದೊಡ್ಡ ಲಾಜಿಸ್ಟಿಕ್ಸ್ ಕಂಪನಿ, 1,050ಕ್ಕೂ ಹೆಚ್ಚು ನಮ್ಮ ಶಾಖೆಗಳು ಬ್ರ್ಯಾಂಚಸ್ಸು, 20,000ಕ್ಕೂ ಹೆಚ್ಚು ನಮ್ಮ ಗ್ರೂಪಲ್ಲಿ ಏನು ಸಿಬ್ಬಂದಿ ವರ್ಗ, ಅವ್ರದ್ದು ಕೂಡ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವ್ರದ್ದು ಕೂಡ ತುಂಬ ಒಂದು ಅದ್ಭುತವಾದ ಕೊಡುಗೆ ಇದೆ ನಮ್ಮ ಸಿಬ್ಬಂದಿ ವರ್ಗದವ್ರದ್ದು. ಮತ್ತು ಇದೇನು ಸುಮಾರು ಜನರು ಒಂದು 4-5 ವರ್ಷದಿಂದ ಒಂದು ಡಿಮಾಂಡ್ ಇತ್ತು. ಏನಂದ್ರೆ ಭಾಳ ಜನರು ಒಂದು ನಿಮ್ಮ ತಂದೆಯವ್ರ ಬಗ್ಗೆ ಒಂದು ಬುಕ್ ಬರೀರಿ ಅಂತೇಳಿ, 100 ಪೇಜು 200 ಪೇಜಿಂದ ಒಂದು ಬುಕ್ ಬರೀರಿ ಅಂತೇಳಿ. ಸೊ ಹಾಗೆ ಅದೇ ಟೈಮ್ನಲ್ಲಿ ರಿಷಿಕಾ ಮೇಡಮ್ ಏನು ಡೈರೆಕ್ಟರ್ ಇದ್ದಾರೆ, ಮತ್ತು ನಿಹಾಲ್ ಅವರು ನಮ್ಮ ತಂದೆಯವ್ರಿಗೆ ಭೇಟಿ ಹಾಕರ್ ಇಲ್ಲಿ ಬೆಂಗಳೂರಲ್ಲಿ, ಅವ್ರದ್ದೊಂದು 1/2 ಗಂಟೆ ಮೀಟಿಂಗ್, ಅದು ಒಂದು 8-9 ತಾಸು ಆಗುತ್ತೆ. ಅಲ್ಲಿಂದ ಈ ಮೂವಿ ಏನು ಜರ್ನಿ ಶುರು ಆಗುತ್ತೆ. ಸೊ ಇದನ್ನು ಒಂದು ಒಳ್ಳೆ ಬಯೋಪಿಕ್ ಮಾಡಿದಾರೆ ಅಂತ ಹೇಳಿ. ಮತ್ತು ನೀವು ಬಯೋಪಿಕ್ ಅಂತ ನೋಡಿದಾಗ ಸ್ಪೋರ್ಟ್ಸ್ ಮನ್ನು ಮತ್ತು ಯಾರ್ಯಾರ್ದು ಬಯೋಪಿಕ್ಸ್ ಬರ್ತಾವೋ, ಈ ಒಂದು ಬಿಸ್ನೆಸ್ ಏನು ಒಂದು ಇದು ಒಂದು ಲಾಜಿಸ್ಟಿಕ್ಸ್ ಅಂದ್ರೆ ತುಂಬ ಕಷ್ಟ, ಒಂದು ಎಫರ್ಟ್ಸ್, ಹಾರ್ಡ್ ವರ್ಕಿಂಗ್, ಟಫ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಈ ಒಂದು ಇದರಲ್ಲಿ ನಾವು ಏನು ಈ ಜರ್ನಿಯಲ್ಲಿ ನಾ 91-92ರಲ್ಲಿ ನಮ್ಮ ತಂದೆಯವರೊಟ್ಟಿಗೆ ನಾ ಬಿಸ್ನೆಸ್ಸಲ್ಲಿ ಸೇರ್ಕೊಂಡೆ. ಅದನ್ನು ನೀವು ಮೂವಿಯಲ್ಲಿ ಕೂಡ ತಾವು ನೋಡ್ತೀರ. ಸೊ ಅಲ್ಲಿಂದ ನಾವು ಮುಂದೆ 96ರಲ್ಲಿ ಬಸ್ ಬಿಸ್ನೆಸ್ಸು, ಆಮೇಲೆ ತಂದೆಯವರು ಎಂ ಪಿ ಆಕಾರ, ಮೆಂಬರ್ ಆಫ್ ಪಾರ್ಲಿಮೆಂಟ್, 99ರಲ್ಲಿ ಮೀಡಿಯಾದಲ್ಲಿ ಬರ್ತೀವಿ. ಮತ್ತು ಕಾರಣಾಂತರಗಳಿಂದ 2006ರೊಳಗೆ ಹೊರಗೆ ಬರಬೇಕಾಗುತ್ತೆ. 5 ವರ್ಷ ಲಾಕಿಂಗ್ ಮುಗಿದ ಮತ್ತು ನಾವು ವಾಪಸ್ ಪುನಃ ಮೀಡಿಯಾದಲ್ಲಿ ಬರ್ತೀವಿ 2012. ಅವಾಗ ಕೂಡ ವಿದಿನ್ ನೋ ಟೈಮ್ ನಂಬರ್ ಒನ್ ಬ್ರ್ಯಾಂಡ್ ಮಾಡ್ತೀವಿ ವಿಜಯವಾಣಿ. ಸೊ ಅದೆಲ್ಲ ಈ ಮೂವಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದಿದೆ. ಮತ್ತು ನಮ್ಮ ಏನೋ ಒಂದು ಸೀನಿಯರ್ ಕಾಸ್ಟ್ ಅಂತಂದ್ರೆ ಅನಂತನಾಗ್ ಸರ್, ವಿನಯ ಪ್ರಸಾದ್ ಅಮ್ಮ, ರವಿಚಂದ್ರನ್ ಸರ್, ಮತ್ತು ಪ್ರಕಾಶ್ ಬೆಳವಡಿ ಸರ್ ತುಂಬ ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಪರ್ಫಾರ್ಮೆನ್ಸ್ ವೈಸು ಅವ್ರದ್ದು ಅಗ್ದಿ ವೆಟ್ರನ್ ಆ್ಯಕ್ಟರ್ಸ್, ಮೋಸ್ಟ್ ಸೀನಿಯರ್ ಆ್ಯಂಡ್ ಮೋಸ್ಟ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಅವ್ರದ್ದು ಆ್ಯಕ್ಟರ್ಸ್ ಅಂತ ಹೇಳ್ಬೋದು. ಮತ್ತು ಇವರು ನಮ್ಮ ಏನು ಈಗಿನ ಅಂದರೆ ಒಂದು ನಿಹಾಲ್ ಅವ್ರು ಇರ್ಬೋದು, ಏನು ನಮ್ಮ ತಂದೆಯವರು ಪಾತ್ರ ಮಾಡಿದ್ದಾರೆ. ಭರತ್ ಬೋಪಣ್ಣ ನನ್ನ ರೋಲ್ ಮಾಡಿದ್ದಾರೆ. ಸಿರಿ ಮೇಡಮ್ ನಮ್ಮ ತಾಯಿಯವ್ರ ರೋಲ್, ಅವರು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಒಂದು ಔಟ್ಪುಟ್ ಆ್ಯಸ್ ಎ ನಾವು ವಿವರ್ ಅಂತ ನೋಡಿದಾಗ ಅವ್ರದ್ದು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ಇದನ್ನು ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಹೆಚ್ಚಿನ ಹೆಚ್ಚಿನ ಒಂದು ಪ್ರಮೋಟ್ ಮಾಡಿ ಜನರಿಗೆ ತಲುಪಿಸಿ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಅಂತ ನೀವು ಬಂದು ನೋಡಿದಾಗ ಮತ್ತು ಅದನ್ನು ಡೆಫಿನೆಟ್ಟಾಗಿ ಬಂದು ಅಂದರೆ ಜನ ಇದನ್ನು ವಾಚ್ ಮಾಡಿ ಇದರಿಂದ ಒಂದು ಏನೋ ಸಮಥಿಂಗ್ ದೇ ವಿಲ್ ಟೇಕ್ ಬ್ಯಾಕ್ ಹೋಮ್ ಅಂತೇಳಿ ನಾನು ಅನಿಸುತ್ತೆ. ನೋಡಿದಾರೆ ಅವರಿಗೆ ಲೈಕ್ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನಂದ್ರೆ ಇದು 150 ತಾಸಿನ ಒಂದು ಆಡಿಯೋ ಕಂಟೆಂಟ್ ನಾವು ಕೊಟ್ಟಿದ್ದೀವಿ ರಿಷಿಕಾ ಮೇಡಮ್ ಡೈರೆಕ್ಟರ್. ಅದನ್ನು 2.5 ತಾಸಲ್ಲಿ ನಾವು ಕ್ರಿಸ್ಪ್ ಆಗಿ ಮಾಡೋದು ತುಂಬ ಚಾಲೆಂಜ್. ಈಗ ನಮ್ಮ ನಿಜ ಜೀವನದಲ್ಲಿ ನಾವು ತಂದೆಯವರು ಇರ್ಬೋದು, ನಮ್ಮದು ಒಂದು 1,000 ಬಾರಿ ನಾವು ಬ್ಯಾಂಕಿಗೆ ಹೋಗಿರ್ತೀವಿ, ಬಟ್ ಇಲ್ಲಿ ನಾವು ತೋರಿಸುವಾಗ 2 ಅಥವಾ 3 ಬಾರಿ ಅಷ್ಟೇ ನಾವು ತೋರಿಸ್ತೀವಿ. ಹಿಂಗೆ ಭಾಳಷ್ಟು ಅಂದರೆ ಏನು ಸಿಚುವೇಷನ್ಸು ನಾವು ಪದೇ ಪದೇ ತೋರಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ಅ ಟೈಮ್ ಕನ್ಸ್ಟ್ರೈನ್. ಅದು ಜನರಿಗೆ ಬೋರು ಆಗಬಾರ್ದು, ಎಂಟರ್ಟೈನ್ಮೆಂಟು ಕೊಡಬೇಕು, ಅದರಲ್ಲೂ ಸ್ವಲ್ಪ ಎಮೋಷನ್ಸು ಇದೆ, ಅದರಲ್ಲಿ ಸ್ವಲ್ಪ ಕಾಮಿಡಿ ಕೂಡ ಇದೆ. ಸೊ ಡೆಫಿನೆಟ್ಟಾಗಿ ಒಂದು ಜನ ಇದನ್ನು ಮೆಚ್ತಾರ, ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ ತೊಗೊಂತಾರ ಅಂತ ನಾನು ಅನ್ಕೊಂಡೆ. ಸರ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್, ವರ್ಲ್ಡ್ ವೈಡ್ ಪ್ಯಾನ್ ವರ್ಲ್ಡ್ ಹೇಗೆ ಬರ್ತಿದೆ ಸರ್ ಬೇರೆ ಕಡೆಯಿಂದ ರೆಸ್ಪಾನ್ಸ್? ಈಗ ಈಗ ಇವತ್ತು ಈಗ ಫಸ್ಟ್ ಡೇ ಫಸ್ಟ್ ಶೋ ಇದು. ಸೊ ಇನ್ಮೇಲೆ ಗೊತ್ತಾಗುತ್ತೆ. ಬಟ್ ಏನು ನಿನ್ನೆ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಅಹಮದಾಬಾದ್, ಲಖನೌ, ಇಂದೋರ್, ಮುಂಬೈ, ಡೆಲ್ಲಿ, ಹೈದರಾಬಾದ್, ಕೊಚ್ಚಿನ್, ಇಂದೋರ್ ಎಲ್ಲ ಕಡೆ, ಇಲ್ಲಿ ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ ತುಂಬ ಚೆನ್ನಾಗಿ ಜನರ ಒಂದು ಇದು ಇದೆ, ಒಪಿನಿಯನ್ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತೇಳಿ ಜನರ ಒಪಿನಿಯನ್ ಕೂಡ ಇದೆ. ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ದ ರೆಸ್ಪಾನ್ಸ್. ಬಜೆಟ್ ಎಷ್ಟು ಅಂತ ಕೇಳ್ಬೋದು? ಅದು ಈಗ ಆಗಿದೆ.